ಈಗಾಗಲೇ ಸಚಿವ ಸ್ಥಾನದ ಲಾಭೆ ಬಹು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಭರ್ಜರಿ ಅಲ್ಲಿ ಅದರಲ್ಲೂ ಈಗಾಗಲೇ ಸರ್ಜರಿ ಭರ್ಜರಿಯಾಗಿ ಈ ಲಾಭೆ ನಡೀತಾ ಇರುವಂತಹದ್ದು. ನಾಲ್ವರು ಸಚಿವ ಸ್ಥಾನಕ್ಕಾಗಿ ಲಾಭೆಯನ್ನ ಮಾಡ್ತಾ ಇದ್ದಾರೆ. ಸಿದ್ದು, ಡಿಕೆ ಶಿಬ್ಬಣ ಯಾರಿಗೆ ಒಲಿಯುತ್ತೆ ಹಾಗಿದ್ರೆ ಅದೃಷ್ಟ. ಧಾರವಾಡ ಜಿಲ್ಲೆಯಲ್ಲಿ ಸಚಿವ ಸ್ಥಾನಕ್ಕಾಗಿ ಲಾಭೆಯನ್ನ ಮಾಡ್ತಾ ಇರುವಂತಹದ್ದು ಒಂದೇ ಜಿಲ್ಲೆಯಿಂದ ಪ್ರಬಲ ನಾಲ್ವರು ಸಚಿವಾಕಾಂಕ್ಷಿಗಳಿದ್ದಾರೆ. ಮೂರು ಬಾರಿ ಗೆದ್ದಿರುವಂತ ಪ್ರಸಾದ್ ಅಬ್ಬಯ್ಯ ಅವರಿದ್ರೆ ಸಚಿವ ಸ್ಥಾನದ ರೇಸ್ ನಲ್ಲಿ. ಇತ್ತ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಕಲಘಟಗಿ ಕ್ಷೇತ್ರದ ಸಂತೋಷ್ ಲಾಡ್, ನವಲಗುಂದ ಕ್ಷೇತ್ರದ ಎನ್ಎಚ್ ಕೋನಾರೆಡ್ಡಿ ಸಚಿವ ಸ್ಥಾನಕ್ಕಾಗಿ ಲಾಭೆಯನ್ನ ನಡೆಸಿದ್ದಾರೆ. ಯಾರಿಗೆ ಒಲಿಯುತ್ತೆ ಸಚಿವ ಸ್ಥಾನ ಅನ್ನುವಂಥದ್ದು ಈಗಾಗಲೇ ಸಾಕಷ್ಟು ಮೀಟಿಂಗ್ಗಳು ನಡೆದು ಹೋಗಿದೆ. ಹಾಗೇನು ಅವರವರು ಅವರವರ ನಾಯಕರೊಟ್ಟಿಗೆ ಲಾಭೆಯನ್ನು ಕೂಡ ಮಾಡ್ತಾ ಇರುವಂಥದ್ದು, ತಮ್ಮ ಒತ್ತಾಸೆಗಳನ್ನು ಕೂಡ ಮುಂದೆ ಇಟ್ಟಿರುವಂಥದ್ದು. ಇದರ ಬೆನ್ನಲ್ಲೇ ಸಚಿವಾಕಾಂಕ್ಷಿಗಳ ಲಾಭೆ ಬಹುದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥದ್ದು. ಇತ್ತ ಸಿ ಎಂ ಮತ್ತು ಡಿ ಸಿ ಎಂ ಸ್ಥಾನದ ಏನು ಆಕಾಂಕ್ಷಿಗಳು ಏನು ಇಬ್ಬರು ಇದ್ದರು ಅದನ್ನು ಭರ್ತಿಯನ್ನು ಮಾಡೋದಕ್ಕೆ ಹೈಕಮಾಂಡ್ ಶತಾಯಗತಾಯ ಸುಮಾರು 5 ದಿನಗಳ ಕಾಲ ಅಳೆದು ತೂಗಿ ಲೆಕ್ಕಾಚಾರವನ್ನು ಹಾಕಿ ಕೊನೆಗೂ ಅಸ್ತು ಎಂದಿರುವಂತಹದ್ದು ಸಿದ್ದರಾಮಯ್ಯ ಸಿ ಎಂ, ಇನ್ನು ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಆಗಿ. ಆದರೆ ಇನ್ನು ಈಗ ನಾಳೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಕೂಡ ಇದೆ. ಈ ಸಂದರ್ಭದಲ್ಲಿ 20ಕ್ಕೂ ಹೆಚ್ಚು ಸಚಿವರಾಗಿಯೂ ಕೂಡ ಶಾಸಕರು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅನ್ನುವಂತಹದ್ದು ಕಾಂಗ್ರೆಸ್ನ ಉನ್ನತ ಮೂಲಗಳ ಮಾಹಿತಿಯೂ ಆಗಿರೋದ್ರಿಂದ ಈಗಾಗಲೇ ನಾಲ್ವರು ಸಚಿವರೇನಿದ್ದಾರೆ ಸಚಿವ ಸ್ಥಾನಕ್ಕಾಗಿ ಶಾಸಕರು ಲಾಭೆಯನ್ನು ಮಾಡ್ತಾ ಇರುವಂತಹದ್ದು, ಅದರಲ್ಲಿ ಎರಡು ಬಣಗಳ ಬಡಿದಾಟದಲ್ಲಿ ಒಳ ನುಸುಳುವಿಕೆ ಏನಿದೆ ಅದು ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ. ಇಲ್ಲಿ ಸಿದ್ದು ಮತ್ತು ಡಿ ಕೆ ಶಿ ಅವರ ಬಣ, ಇದರಲ್ಲಿ ಯಾರಿಗೆ ಒಲಿಯುತ್ತೆ ಅದೃಷ್ಟ ಅನ್ನುವಂಥದ್ದು, ಅದರಲ್ಲೂ ಧಾರವಾಡ ಜಿಲ್ಲೆಯಲ್ಲಿ ಸಚಿವ ಸ್ಥಾನಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಲಾಭ ನಡೀತಾ ಇದೆ. ಧಾರವಾಡ ಜಿಲ್ಲೆಯಲ್ಲಿ ಸಿದ್ದು ಆಪ್ತರು ಕೂಡ ಇದ್ದಾರೆ, ಇನ್ನು ಡಿ ಕೆ ಶಿ ಆಪ್ತರು ಕೂಡ ಇರುವಂಥದ್ದು. ಈ ನಾಲ್ವರಲ್ಲಿ ಪ್ರಮುಖವಾಗಿ ಯಾರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು, ಅದರಲ್ಲೇ ಒಂದೇ ಜಿಲ್ಲೆಯಲ್ಲಿ ಪ್ರಬಲವಾಗಿರುವಂತಹ ನಾಲ್ವರು ಶಾಸಕರು ಸಚಿವಾಕಾಂಕ್ಷಿಗಳಾಗಿದ್ದಾರೆ. ಹಾಗಾಗಿ ಯಾರಿಗೆ ಈ ಬಾರಿಯ ಸಚಿವ ಸ್ಥಾನ ಅಲಂಕೃತವಾಗುತ್ತೆ ಅನ್ನುವಂಥದ್ದು ಒಂದೆಡೆ. ಆದರೆ ಮತ್ತೊಂದೆಡೆ ಇಲ್ಲಿ ಈಗಾಗಲೇ ಅವರ ರಿಪೋರ್ಟ್ ಕಾರ್ಡ್ ಪ್ರೋಗ್ರೆಸ್ಗಳು ಏನಿದೆ ಅದು ಕೂಡ ಇಲ್ಲಿ ಚಾಲ್ತಿಗೆ ಬರುತ್ತೆ. ಆ ಪ್ರೋಗ್ರೆಸ್ ಕಾರ್ಡ್ಸ್ಗಳು ಏನಿರುತ್ತೆ ಅದು ಬಹುಮುಖ್ಯವಾದಂತಹ ಪಾತ್ರವನ್ನು ಕೂಡ ವಹಿಸುತ್ತೆ. ಅದರಲ್ಲೂ ಎಕ್ಸ್ಪೀರಿಯನ್ಸ್ ವೈಸ್ ಇರ್ಬೋದು ಅಥವಾ ಅವ್ರು ಮಾಡಿರುವಂತಹ ಕೆಲಸ ಕಾರ್ಯಗಳು, ಅವರ ಕ್ಷೇತ್ರದ ಆಗು ಹೋಗುಗಳು, ಇನ್ನು ಅವರು ಅವರ ಮೇಲಿರುವಂತಹ ಆರೋಪ ಪ್ರತ್ಯಾರೋಪಗಳು ಇದೆಲ್ಲವೂ ಕೂಡ ಅನುಗುಣ ಆಗುತ್ತೆ. ಹಾಗಾಗಿ ಒಂದೇ ಜಿಲ್ಲೆಯಲ್ಲಿ ಪ್ರಬಲವಾಗಿರುವಂತಹ ನಾಲ್ವರು ಶಾಸಕರುಗಳು ಕೂಡ ಸಚಿವಾಕಾಂಕ್ಷಿಗಳಾಗಿದ್ದಾರೆ. ಮೂರು ಬಾರಿ ಗೆದ್ದಿರುವಂತಹ ಪ್ರಸಾದ್ ಅಬ್ಬಯ್ಯ ಅವರು ಕೂಡ ಸಚಿವ ಸ್ಥಾನದ ರೇಸ್ನಲ್ಲಿದ್ದರೆ, ಮಾಜಿ ಸಚಿವರಾಗಿರುವಂತಹ ವಿನಯ್ ಕುಲಕರ್ಣಿ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಹಾಗೇನು ಕಲಘಟಗಿ ಕ್ಷೇತ್ರದ ಸಂತೋಷ್ ಲಾಡ್ ಅವರು ಕೂಡ ಈಗಾಗಲೇ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವಂತಹದ್ದು. ನವಲಗುಂದ ಕ್ಷೇತ್ರದ ಎನ್ಎಚ್ ಕೋನಾರೆಡ್ಡಿ ಸಚಿವ ಸ್ಥಾನಕ್ಕಾಗಿ ಲಾಭೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಯಾರಿಗೆ ಒಲಿಯುತ್ತೆ ಈ ನಾಲ್ವರಲ್ಲಿ ಸಚಿವ ಸ್ಥಾನ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಈಗಾಗಲೇ ಫೈನಲ್ ಲಿಸ್ಟ್ ಕೂಡ ರೆಡಿಯಾಗಿದೆ, ಅದು ದೆಹಲಿ ಅಂಗಳದಲ್ಲಿ ಹೋಗಿ ಯಾವ ರೀತಿ ತಿರುವನ್ನು ಪಡೆದುಕೊಳ್ಳುತ್ತೆ, ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.